ಕಾಲದಲ್ಲಿ ನಾವು ಮಾತಾಡ್ತಾ ಇದೀವಲ್ವಾ, ಈ ಕಡೆ ಸೊರೆಕಾಯಿ ಇದೆ, ಈ ಕಡೆ ಸೇವ್ ಅಂತ ಇದೆ, ಆ ಕಡೆ ಆಗಲ್ಕಾಯಿ ಇದೆ, ಇನ್ ಸ್ವಲ್ಪ ಮೇಲ್ಗಡೆ ಹೋದ್ರೆ ಪಡವಲ್ಕಾಯಿ ಸ್ಟಾರ್ಟ್ ಆಗಿದೆ. ಈಗ ಈ ಇಂಟರ್ ಕ್ರಾಪ್ ಕಾನ್ಸೆಪ್ಟ್ ನಿಮ್ಗೆ ಯಾವ ತರ ಬಂತ ಸರ್, ಮಿಶ್ರ ಬೆಳೆ ಒಂದೇ ಬೆಳೆ ಮಾಡೋದಕ್ಕಿಂತ? ಸರ್, ಇದು ಮಿಶ್ರ ಬೆಳೆ ಅಂತಂದ್ರೆ ಇದು ನುಗ್ಗೆಕಾಯಿ, ಎರಡು ನುಗ್ಗೆಕಾಯಿ ಮರ ಇದೆ. ಈಗಲೇನೆ ಕಡಿಮೆ ಅಂದ್ರೆ ಒಂದು 2,000 ಕಾಯಿ ಏನೋ ಬಿಡಂಗಿದೆ. ಜೀವಂತ ಬೇಲಿ ತರ ಈಗ ಮಿಡ್ಲಲ್ಲಿ ಜೀವಂತ ಬೇಲಿ ಅಂದ್ರೆ ಕಾಂಪೌಂಡ್ ಫೆನ್ಸಿಂಗ್ ಆತರ ಹಾಕೊಂಡಿದ್ದೆ. ಜೀವಂತ ಬೇಲಿ ಅಂತ ನೀವು ಗಮನಿಸಬಹುದಲ್ಲಿ ನೋಡಿ, ಕರ್ಬೇವಿನ ಸೊಪ್ಪು ಗಿಡ ಸೇಮ್ ಒಳ್ಳೆ ಫಾರೆಸ್ಟ್ ತರನೇ ಇದೆ. ಡಿಸ್ಟೆನ್ಸ್ ಆಗ್ತದೆ. ನಮಸ್ಕಾರ, ನಮ್ಮ ವೀಕ್ಷಕರಿಗೆಲ್ಲನೂ ಫಾರ್ಮರ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಅಂತ ಹೇಳೋದಕ್ಕಿಂತ ಮುಂಚೆನೆ ನಿಮ್ಗೆ ಅರ್ಥ ಆಗಿರ್ಬೋದು ಯಾವ ಕ್ರಾಪ್ಗೆ ಬಂದಿದ್ದೀವಿ ಅಂತ. ನಮ್ಮಾರು ಸಲ ವಿಡಿಯೋಗಳು ಮಾಡಿದ್ದೀವಿ, ಆದ್ರೂ ಇದರಿಂದ ಇನ್ನೂ ಬೇರೆ ಬೇರೆ ಥರ ವಿಡಿಯೋಗಳು ಮಾಡ್ತಾ ಇರ್ತೀವಿ. ಯಾಕೆಂದರೆ ಪ್ರತಿಯೊಬ್ಬ ರೈತರನ್ನ ಅನುಭವ ಮತ್ತು ಅವ್ರು ಯಾವ ರೀತಿ ಮಾರ್ಕೆಟಿಂಗ್ ಮಾಡಿದ್ರೆ, ಅವರು ಕೃಷಿ ಯಶಸ್ವಿ ಕೃಷಿ ಮಾಡೋದಕ್ಕೆ ಯಾವ ರೀತಿ ಅವರು ಸ್ಟೆಪ್ಸ್ ತಗೊಂಡಿರ್ತಾರಂತ ವಿಶೇಷವಾಗಿರೋ ರೈತರನ್ನ ಬೇರೆ ಬೇರೆ ರೈತರನ್ನ ಪರಿಚಯ ಮಾಡಿಕೊಡೋದ್ರ ಮುಖಾಂತರ ನಮ್ಮ ವೀಕ್ಷಕರಿಗೆ ಮತ್ತು ರೈತರಿಗೆ ಅನುಕೂಲವಾಗೋ ಕೆಲಸಗಳನ್ನ ನಾವು ಮಾಡ್ತಾರಣ್ಣ. ಈಗ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊತಾರೆ. ಸರ್ ನಮಸ್ಕಾರ. ಈಗ ಎಲ್ಲ ಸ್ಟಾರ್ಟಿಂಗ್ ಸ್ಟೇಜು, ಒಂದು ತಿಂಗಳಿಂದ ಕೊಯ್ತಾ ಇದೆ. ಈಗ ಈ ಬಿಸಿಲು ಜಾಸ್ತಿಗೆ ಈ ಸ್ವಲ್ಪ ಪಿಂದಿ ಎಲ್ಲ ಡ್ರಾಪ್ ಆಗ್ತಾ ಇದೆ. ಹೌದು, ಅದರಿಂದ ಈಗ ಬಂದು ಒಂದು 105-200 ಕೆಜಿ ಬರ್ತಾ ಇದೆ. ಈಗ ಟೆಂಪರೇಚರ್ ವಿಪರೀತ ರೈಸ್ ಆಗ್ಬಿಟ್ಟಿದೆ ಅಲ್ಲ. ಹೌದು ಸರ್, ಅದರಿಂದ ಪಿಂದಿನೇ ಎಲ್ಲ ಒಂಥರ ಬ್ಲಾಕ್ ಆಗಿ ಡ್ರಾಪ್ ಆಗ್ತಾ ಇದೆ ಈಗ. ಸರ್, ಈಗ ನೀವು ಹಾರ್ವೆಸ್ಟ್ ವಿಚಾರಕ್ಕೆ ಬಂದ್ರೆ ಎಷ್ಟು ದಿನಕ್ಕೊಮ್ಮೆ ಹಾರ್ವೆಸ್ಟ್ ಮಾಡ್ತೀರಾ ಕಾಯಿ? ಸರ್, ಇದು ಡೈಲಿ ಸರ್, ಡೈಲಿ ಕಟ್ ಮಾಡ್ತೀವಿ ಸರ್. ಇದು ಡೈಲಿ 150-200 ಕೆಜಿ ಒಳಗೆ ಬರುತ್ತೆ. ಇದು ಇನ್ನು ಪ್ರಾರಂಭ ಆಗಿರೋದ್ರಿಂದ ನಿಮ್ಗೆ ಇನ್ನು ಮುಂದೆ ಇಳುವರಿ ಹೆಚ್ಚಾಗಬಹುದು ಅನ್ಕೋ. ಹೌದು ಸರ್, ಆಗುತ್ತೆ. ಈಗೆಲ್ಲ ಮಾರ್ಕೆಟ್ ಪ್ರೈಸ್ ಏನಿದೆ ರೈತರಿಗೆ? ಸರ್, ಈಗ 20 ರೂಪಾಯಿಂದ 21-22 ಈ ತರ ಎಲ್ಲ ಇದೆ ಸರ್. ಈಗ ನೀವು ಹೇಳಿದ ಪ್ರಕಾರ ಈ ರೇಟ್ ಸಿಕ್ಕಿದ್ರೆ ಪರವಾಗಿಲ್ಲ ರೈತರಿಗೆ, ಕಣ್ಣು ಮುಚ್ಕೊಂಡು ಆಗ್ಬೋದು ಸರ್. ಇವಾಗ ಇಷ್ಟು ಮಾತ್ರ ರೇಟ್ ಇದ್ರೆ ಸಾಕು ಸರ್. ಇನ್ನೊಂದು ವರ್ಷ ಈ ಇದೇ ಸೀಸನ್ ಗೆ 5-6 ರೂಪಾಯಿ ಇತ್ತಂತೆ. ಹೌದಾ? ಈ ಸೀಸನ್ ಅಲ್ಲಿ ಇದು ಸ್ವಲ್ಪ ಈಟು, ಅದರಿಂದ ಈ ಕ್ಲೈಮೇಟ್ ಇಲ್ಲಿ ಇಷ್ಟು ಹೋಗ್ತಾ ಇದೆ ಅಂದ್ರೆ ಪಿಂದೆ ಡ್ರಾಪ್ ಆಗ್ತಾರಿಂದ ಯಾರಿಗೂ ಇಳುವರಿ ಬರ್ತಾ ಇಲ್ಲ ಈಗ. ಅದರಿಂದ ಸ್ವಲ್ಪ ರೇಟ್ ಚೆನ್ನಾಗಿದೆ ಅಂತ ಅಂದ್ರೆ ಇಳುವರಿ ಪ್ರಾಬ್ಲಮ್ ಆಗಿರೋದ್ರಿಂದ ಪ್ರೈಸ್ ಚೆನ್ನಾಗಿದೆ. ಹೌದು ಹೌದು ಸರ್. ಇದೆಲ್ಲ ನೀವು ವೆರೈಟಿ ಯಾವ್ದು ಸರ್? ಇದೆ ಸರ್, ಇದು ಸ್ವೀಕಾರ ಅಂತ ಹೇಳಿ ಸರ್, ಈಸ್ಟ್ ವೆಸ್ಟ್ ಅಲ್ಲಿ ಸ್ವೀಕಾರ ಅಂತ. ಸ್ವೀಕಾರ ಅಂತ? ಸ್ವೀಕಾರ ಅಂದ್ರೆ ಸೈಜ್ ಅಲ್ಲೆಲ್ಲ ಚೆನ್ನಾಗಿ ಬರುತ್ತಾ ಸರ್? ಸರ್, ಇದು ಒಂದು 2 ದಿವಸ ಕಟ್ ಮಾಡಿಲ್ಲ ಅಂತಂದ್ರೆ 2 ಕೆಜಿ ಮೇಲೆ ಬಂದ್ಬಿಡುತ್ತೆ ಸರ್. ಅದು ಅದಕ್ಕೆ ಡೈಲಿ ಈಗ ಸಣ್ಣ ಪಿಂದೆ ಇರುತ್ತೆ ಸರ್, ಇವತ್ತು ನೀರ್ ಚೆನ್ನಾಗಿ ಬಿಟ್ಟಿದ್ವಿ ಅಂದ್ರೆ ನಾಳೆ ಅದು ಕಟ್ ಮಾಡಕ್ ಬಂದ್ಬಿಟ್ಟಿರುತ್ತೆ ಸರ್. ಹಂಗೆ ಇಮಿಡಿಯೇಟ್ ಸೈಜ್ ಬಂದ್ಬಿಡುತ್ತೆ ಸರ್. ಇದು ಸರ್, ಔಷಧಿಗಳು ಗೊಬ್ಬರಗಳೆಲ್ಲ ಎಷ್ಟು ದಿವಸಕ್ಕೆ ಒಂದ್ಸಲ ಸ್ಪ್ರೇ ಮಾಡ್ಬೇಕು ಸರ್? ಔಷಧಿ ಬಂದು ಒಂದು ವಾರಕ್ಕೊಂದ್ಸಲ ಆದ್ರೂ ಸ್ಪ್ರೇ ಮಾಡ್ಲೇಬೇಕು ಸರ್. ವಾರಕ್ಕೊಂದ್ಸಲ ಸರ್? ಇದು ಇದರಲ್ಲಿ ಊಜಿ ಅಂತ ಬರುತ್ತೆ ಸರ್, ಸಣ್ಣದಾಗಿ, ಅದು ಕಚ್ಚಿದ್ರೆ ಕಾಯಿ. ಹೌದು, ನೋಡಿದೆ ನಾನು ಅಲ್ಲಿ. ನೀವು ಆವಾಗ್ಲೇ ಪ್ಯಾಕಿಂಗ್ ಮಾಡ್ತಾ ಇದ್ರ ಊಜಿ ತರ ತೂತಿ ಗಲೀಜಾಗ್ಬಿಡುತ್ತೆ. ಹೌದು ಸರ್. ಆಮೇಲೆ ನಾನು ಗಮನಿಸಿದೆ ನಿಮ್ ತೋಟದಲ್ಲಿ ಈಗ ಬರೀ ಸೊರೆಕಾಯಿ ತೋಟದಲ್ಲಿ ನಾವು ಮಾತಾಡ್ತಾ ಇದೀವಲ್ವಾ, ಈ ಕಡೆ ಸೊರೆಕಾಯಿ ಇದೆ, ಈ ಕಡೆ ಸೇವ್ ಅಂತ ಇದೆ, ಆ ಕಡೆ ಆಗಲ್ಕಾಯಿ ಇದೆ, ಇನ್ ಸ್ವಲ್ಪ ಮೇಲ್ಗಡೆ ಹೋದ್ರೆ ಪಡವಲ್ಕಾಯಿ ಸ್ಟಾರ್ಟ್ ಆಗಿದೆ ಈಗ. ಈ ಇಂಟರ್ ಕ್ರಾಪ್ ಕಾನ್ಸೆಪ್ಟ್ ನಿಮ್ಗೆ ಯಾವ ತರ ಬಂತ ಸರ್, ಮಿಶ್ರ ಬೆಳೆ ಒಂದೇ ಬೆಳೆ ಮಾಡೋದಕ್ಕಿಂತ? ಸರ್, ಇದು ಮಿಶ್ರ ಬೆಳೆ ಅಂತ ಒಂದು ಇದ್ರಲ್ಲೇನೆ ಎಷ್ಟು 3 ಕಾಯಿ 4 ಬಂದಿರುತ್ತೆ. ಹಾರ್ವೆಸ್ಟ್ ಬಂದ್ರೆ ಇದು ಒಂದು ಕಾಯಿ ಬೆಲೆ ನಿಮ್ಗೆ 15 ರೂಪಾಯಿ ಅವರೇಜ್ ಒಂದು ಕಾಯಿ ನಿಮ್ಗೆ 15 ರೂಪಾಯಿ ಸಿಗುತ್ತೆ ಇಲ್ಲಿ. ನೀವು ನೋಡ್ಬೋದು ಈಗ ಇದು ನಾಳೆ ಹಾರ್ವೆಸ್ಟ್ ಬಂದಿರುತ್ತೆ. ಹಾರ್ವೆಸ್ಟ್ ಬಂದ್ರೆ ಇದು ಒಂದು ಕಾಯಿ ಬೆಲೆ ನಿಮ್ಗೆ 15 ರೂಪಾಯಿ ಅವರೇಜ್ ಒಂದು ಕಾಯಿ ನಿಮ್ಗೆ 15 ರೂಪಾಯಿ ಸಿಗುತ್ತೆ ಇಲ್ಲಿ. ಆಮೇಲೆ ಇದು ನಾವು ಇಲ್ಲಿ ನೋಡಿದ್ವಲ್ಲ, ಈ ಕಡೆ ಸೇವಂತಿ ಇದೆ ಅಲ್ವಾ ನಿಮ್ಗೆ? ಸೇವಂತಿ ಈಗ ಹಾರ್ವೆಸ್ಟ್ ಸ್ಟಾರ್ಟ್ ಆಗಿದೆ ಈಗ. ಆ ಕಡೆ ಸೇವಂತಿ ಈಗ ಹಾರ್ವೆಸ್ಟ್ ಸ್ಟಾರ್ಟ್ ಆಗಿದೆ ಅಲ್ವಾ? ಇದು ನಾಟಿ ಮಾಡಿ ಈಗ ಒಂದೇ ಕ್ರಾಪ್ ಮಾಡಿದ್ರೆ ರೈತರು ಅದರಲ್ಲಿ 3-4 ತಿಂಗಳು ಮಾಡಿ ಅದು ಮಾರ್ಕೆಟ್ ಬೆಲೆ ಸಿಕ್ಕಿದ್ರೆ ಆಗಾಯ್ತು, ಇಲ್ಲಾಂದ್ರೆ ಬೆಳೆ ಅಕಸ್ಮಾತ್ ಬೆಳೆ ಹೋದ್ರೆ ಮಾರ್ಕೆಟ್ ಪ್ರೈಸ್ ಇದ್ರೂ ನಷ್ಟ ಆಗೋ ಚಾನ್ಸ್ ಇರುತ್ತೆ. ಈ ತರ ಇಂಟರ್ ಕ್ರಾಪ್ ಮಾಡ್ಬೋದು. ಇಂಟರ್ ಕ್ರಾಪ್ ಅಂದ್ರೆ ನಿಮ್ ಕಣ್ಣಾರ ಈಗ ಅಲ್ಲಿ ಸೋರೆಕಾಯಿ ತೋಟ ನೋಡಿದೀವಿ, ಈಗ ಇಲ್ಲಿ ಸೇವಂತಿ ಕೃಷಿ ನೋಡ್ತಾ ಇದೀವಿ. ಈ ಕಡೆ ನೋಡಿ, ಈ ಕಡೆ ಇಲ್ಲಿ ಹಂಗೆ ಬರ್ತದೆ. ಈ ಕಡೆ ನೋಡ್ಬೋದು ನೀವು, ಇಲ್ಲಿ ಆಗಲ್ಕಾಯಿ ಗಿಡ ಇದೆ. ಈ ತರ ಬೆಳೆಗಳು ರೈತರು ಮಿಶ್ರ ಬೆಳೆಗಳು ಮಾಡ್ಕೋಬೇಕು. ಈಗ 1 ಎಕರೆ ಇದ್ರೆ ಅದ್ರಲ್ಲಿ ಕನಿಷ್ಠ ಪಕ್ಷ 1-3 ಬೆಳೆ ಆದ್ರೂ ಮಾಡ್ಕೋಬೇಕು. ಈ ತರ ಮಾಡ್ಕೊಂಡು ನೋಡಿ, ಈಗ ಆಗಲ್ಕಾಯಿ ಇದೆ. ಈಗ ಈ ಸೊರೆಕಾಯಿ ಫಿನಿಶ್ ಆಗೋ ಟೈಮ್ಗೆ ಇದು ಆಗಲ್ಕಾಯಿ ಸ್ಟಾರ್ಟ್ ಆಗುತ್ತಲ್ಲ ಸರ್? ಇದು ಹೌದು.
ಈಗ ಸೊರೆಕಾಯಿ ಮತ್ತೆ ಸೇವಂತಿನೂ ಪ್ರಾರಂಭ ಆಗಿದೆ. ಇದು ಸೇವಂತಿಗಾಲ ಈಗ ಏನೇನು ಸರ್ ಬೆಲೆ ಇದೆ ಸರ್? ಈಗ 100-120 ಇದೆ ಅಂತ ಹೇಳ್ತಿದ್ರೆ ಸರ್ ಸದ್ಯಕ್ಕೆ ಪರವಾಗಿಲ್ಲ ಆ ಬೆಲೆಗಳಿದ್ರೆ ಸಾಕು ಸರ್. ಆ ಒಂದು 2-3 ತಿಂಗಳಿಂದ ನೀವು ಗಮನಿಸಿರ್ಬೋದು ಮಾರ್ಕೆಟ್ ಅಲ್ಲಿ ಹೂಗಳೇ ಕೊಯ್ಕೊಂಡು ಎಲ್ಲ ರೋಡ್ ರೋಡ್ಬಿಟ್ಟು ಸರ್. ನಮ್ದು ಇತ್ತು ಸರ್, ನಾವು ರೋಡ್ ರೋಡಿದ್ರೆ 1 ಎಕರೆಗೆ. ಈಗ ಮತ್ತೆ ಅದು ರೇಟ್ ಚೆನ್ನಾಗಿದೆ, ಪರವಾಗಿಲ್ಲ. ಇವಾಗ ಇದು ಆಗಲ್ಕೆ ಗಿಡ ನಾಟಿ ಮಾಡಿ ಎಷ್ಟು ದಿನ ಆಗಿದೆ ಸರ್? ಸರ್ ಇದು 2 ತಿಂಗಳು ಆಗ್ತಾ ಇದೆ ಸರ್. ಈಗ ಅಂದ್ರೆ ಈಗ ಇನ್ನು ಇಳುವರಿ ಸ್ಟಾರ್ಟ್ ಆಗಿಲ್ಲ ಸರ್. ಇನ್ನ ಒಂದು ವಿಚಾರಕ್ಕೆ ಬಂದ್ರೆ ಇದನ್ನ ಅಂತರ ಎಷ್ಟರಿಂದ ಎಷ್ಟು ಕೊಟ್ಟಿದ್ರೆ ಸರ್? ಸರ್ ಇದು ಅಂತರ ಬಂದು 8 ಅಡಿ ಸಾಲಿಂದ ಸಾಲಿಂದ ಸಾಲಿಗೆ 8 ಅಡಿ ಇದೆ. ಈಗ ಈ ಗಿಡದಿಂದ ಗಿಡಕ್ಕೆ 3 ಅಡಿ ಸರ್. 3 ಅಡಿ ಗಿಡದಿಂದ ಸರ್. ಆಮೇಲೆ ವೆರೈಟಿ ಯಾವ್ದು ಸರ್? ಈಗ ವೆರೈಟಿ ಬಂದು ಇದು ಈಸ್ಟ್ ವೆಸ್ಟ್ ಅಲ್ಲಿ ಪ್ರಗತಿ ಅಂತ ಸರ್. ಸರ್ ಈಗ ನಾವು ನೋಡಿರ್ಬೇಕಾದ್ರೆ ಈ ಟ್ರೈನು ಆಮೇಲೆ ಇದು ಈ ಗೂಟಗಳು ಎಲ್ಲ ಹೊಸದಾಗಿ ಈ ಗೂಟ ಎಲ್ಲ ಒಂದು 20,000 ಖರ್ಚು ಬರುತ್ತೆ ಸರ್. 20,000 ಎಲ್ಲ ಅರ್ಧ ಎಕರೆಗೆ. ಇದು ಅಂದ್ರೆ ಹಾರ್ವೆಸ್ಟ್ ಈಗ ಪ್ರೈಸ್ಗಳೆಲ್ಲ ಏನೇನು ಸರ್ ಇದೀಗ? ಸರ್ ಈಗ ಇದು ಬಂದು ಪ್ರೈಸ್ ಬಂದು ಒಂದು 30-32 ಇದೆ ಸರ್. ಈಗ ಆವರೇಜ್ ಇಲ್ಲಿಂದ ಆಚೆ ನಿಮ್ಗೆ 30 ರೂಪಾಯಿ ಆವರೇಜ್ ರೇಟ್ ಸಿಗುತ್ತೆ ಸರ್. ಸಾಮಾನ್ಯವಾಗಿ ನನ್ ಗೊತ್ತಿರೋ ಪ್ರಕಾರ ಆಗಲ್ಕಾಯಿ ನಷ್ಟ ಆಗೋ ಚಾನ್ಸ್ ಕಡಿಮೆ ಅಂತ ಅನ್ಕೊಂತೀನಿ. ಇಲ್ಲ ಸರ್, ಇದು ಒಂದೊಂದ್ಸತಿ ತೀರಾ ಕಡಿಮೆ ಆಗೋಗುತ್ತೆ, ತೀರಾ ಕಡಿಮೆ ಆಗುತ್ತೆ, ತೀರಾ ಜಾಸ್ತಿ ಆಗುತ್ತೆ. 50 ರೂಪಾಯಿ ಕೂಡ ಹೋಗಿದೆ ನನ್ ಕೆಜಿ, 10 ರೂಪಾಯಿ ಕೂಡ ಕೆಜಿ ಹೋಗಿದೆ. ಹೇಳಕ್ಕಾಗಲ್ಲ, ಮಾಡೋದ್ ಮಾಡ್ತಾ ಇರ್ಬೇಕು ಕೆಲ್ಸ. ಅಂದ್ರೆ ಎಲ್ಲ ಬೆಳೆ ಇದ್ರೆ ಒಂದ್ರಲ್ಲಿ ಲಾಸ್ ಆದ್ರು ಒಂದ್ರಲ್ಲಿ ನಮಗೆ ಬರೆ ಬರುತ್ತೆ ಕಂಪಲ್ಸರಿ. ಆಮೇಲೆ ನಮ್ಮ ವೀಕ್ಷಕರು ಇನ್ನೊಂದು ಗಮನಿಸ್ಬೋದು, ಈಗ ನಮಗೆ ಸೋರೆಕಾಯಿ ಪರಿಚಯ ಮಾಡಿಕೊಟ್ರು ಮತ್ತೆ ಸೇವಂತಿ ಕೃಷಿ ಪರಿಚಯ ಮಾಡಿಕೊಟ್ರು. ಇದೀಗ ಹಾಗಲಕಾಯಿನ ಆಯ್ತು, ಈಗ ನೆಕ್ಸ್ಟ್ ಇವ್ರದೇ ತೋಟದಲ್ಲಿ ಪಡವಲ್ಕಾಯಿ ಗಿಡಕ್ಕೆ ಮರ ಕೂಡ ನುಗ್ಗೆಕಾಯಿ ಸ್ಟಾರ್ಟ್ ಆಗಿದೆ ಈಗ ಪಿಂದೆಗಳು. ಈ ರೀತಿ ರೈತರು ಒಂದಲ್ಲ ಒಂದು ರೀತಿ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಗ್ರಿಕಲ್ಚರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಸರ್, ಒಂದೇ ಬೆಳೆ ಮಾಡ್ಕೊಂಡ್ರು ಲಾಸ್ ಆಗುತ್ತೆ. ಹೌದು ಸರ್, ಹೌದು. ಈಗ ನೋಡಿ ಇದು ಒಂದೇ ನುಗ್ಗೆ 2 ನುಗ್ಗೆಕಾಯಿ ಮರ ಇದೆ, ಈಗಲೇ ಕಡಿಮೆ ಅಂದ್ರೆ ಒಂದು 2,000 ಕಾಯಿ ಏನೋ ಬಿಡಂಗಿದೆ ಇದರಲ್ಲಿ. ಜೀವಂತ ಬೇಲಿ ತರ ಈಗ ಮಿಡ್ಲಲ್ಲಿ ಜೀವಂತ ಬೇಲಿ ಅಂತ ಕಾಂಪೌಂಡ್ ಫೆನ್ಸಿಂಗ್ ಆತರ ಹಾಕೊಂಡಿದ್ದೆ. ಜೀವಂತ ಬೇಲಿ ಅಂತ ನೀವು ಗಮನಿಸಬಹುದಲ್ಲಿ ನೋಡಿ, ಕರ್ಬೇನ್ ಸೊಪ್ಪು ಗಿಡ ಸೇಮ್ ಒಳ್ಳೆ ಫಾರೆಸ್ಟ್ ತರನೇ ಇದೆ. ಇದನ್ನು ಮಾರ್ಕೆಟ್ ಬೇಕಾದ್ರೆ ತಗೊಂಡೋಗಿ ಹಾರ್ವೆಸ್ಟ್ ಮಾಡಿ ಸ್ವಲ್ಪ ಅಮೌಂಟ್ ಮಾಡ್ಕೋಬೋದಲ್ಲ ಸರ್ ಇದರಲ್ಲಿ? ಹಾಂ, ಮಾಡ್ಬೋದು ಸರ್. ಇದು ನೋಡಿ ಈಗ ಸೆಂಟ್ರಲ್ ಹೆಂಗಿದ್ರೆ ಇದು ಸೆಂಟ್ರಲ್ 2 ಫ್ಲಾಟ್ ಮಧ್ಯದಲ್ಲಿ ಒಂದು ಗಡ್ಡೆ ತರ ಇದೆ, ಅದು ವೇಸ್ಟ್ ಜಾಗ. ಅದ್ರಲ್ಲೂ ಈ ತರ ಯೂಸ್ ಮಾಡ್ಕೊಂಡಿದ್ದಾರೆ, ಈ ತರ ರೈತರು ಯೂಸ್ ಮಾಡ್ಕೋಬಹುದು. ಪಡವಲ್ಕಾಯಿ ಗಿಡ ನೀವು ನೋಡ್ಬೋದು, ಈಗ ಫಿನಿಶಿಂಗ್ ಸ್ಟೇಜ್ ಇದು, ಇದು ಕ್ಲೈಮ್ಯಾಕ್ಸ್ ಸ್ಟೇಜ್ ಬಂದ್ಬಿಟ್ಟಿದೆ. ಈಗ ಇದೆಲ್ಲ ಲಾಸ್ಟ್ ಕೊಯ್ಲು, ಈಗ ಹೊಸದಾಗಿ ಮತ್ತೆ ನಾಟಿ ಮಾಡಿದ್ರೆ ಅದನ್ನ ನೋಡೋಣ. ಈಗ ನೀವು ಗಮನಿಸ್ಬೋದು ಇವರು ಇವಾಗ ನಿಮ್ಗೆ ಅರ್ಥ ಆಗಿರ್ತೀವಿ ಇಂಟರ್ ಕ್ರಾಪ್ ಕಾನ್ಸೆಪ್ಟ್ ಯಾವ ರೀತಿ ಮಾಡ್ತಾರೆ ಅಂತ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳಿ ನೋಡಿ, ಈಗ ಇದಕ್ಕೆ ಮುಂಚೆ ಏನ್ ಬೆಳೆ ಮಾಡಿದ್ರೆ ಆಗಲ್ಕಾಯಿ ಗಿಡ ಅಲ್ವಾ? ಆಗಲ್ ಗಿಡ ಸರ್. ಇದು ನೋಡಿ ವೀಕ್ಷಕರು, ಈಗ ಗಮನಿಸ್ಬೋದು ಇಲ್ಲ ಆಗಲ್ಕಾಯಿ ಗಿಡ ಎಲ್ಲ ಫುಲ್ ಲಾಸ್ಟ್ ಆಗ್ಬಿಟ್ಟಿದೆ. ಇದೇ ಬೆಡ್ ಮೇಲೆ ನೀವು ಪಡವಲ್ಕಾಯಿಗಳನ್ನ ನಾಟಿ ಮಾಡಿದ್ದಾರೆ. ಈಗ ನೋಡಿ ಈಗ ತಾನೇ ಸ್ಯಾಂಪಲ್ ಸ್ಟಾರ್ಟ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ತೋರಣ, ಬಿಳಿ ತೋರಣ ತರ ಇದೆ, ಬಾಗಿಲ ಮುಂದೆ ತೋರಣ ಕಟ್ಟಿರೋ ತರನೇ ಇದೆ. ಈ ರೀತಿ ಕಾನ್ಸೆಪ್ಟ್ ಮಾಡ್ಕೋಬೋದು ಸರ್. ಇದು ಇನ್ಸಲ್ಪ ಇದು ಯಾವ ರೀತಿ ಅಂದ್ರೆ, ಇದಕ್ಕೆ ಮುಂಚೆ ನೀವು ಆಗಲ್ಕಾಯಿ ಮಾಡಿದೆ ಸರ್, ಇದರಲ್ಲಿ ಏನಾದ್ರೂ ನಿಮ್ಮ ಬೆಲೆಗಳು ಸಿಕ್ಕಿತ್ತ? ಸಿಕ್ಕಿದೆ ಸರ್. ಇದು ಪರವಾಗಿಲ್ಲ, ಬೆಲೆ ಚೆನ್ನಾಗಿದೆ. ಆಮೇಲೆ ಇದು ಸರ್ ಯಾವ್ದು ಇಷ್ಟ ಇದೆ ಅಲ್ಲ, ಇದು ವೆರೈಟಿ ಯಾವ್ದು ಸರ್? ಇದು ಸರ್ ಇದು ಈಸ್ಟ್ ವೆಸ್ಟ್ ಅಲ್ಲಿ ಸರ್. ಇದು ಈಸ್ಟ್ ಇದು ಈಸ್ಟ್ ವೆಸ್ಟ್ ಏ ಆಲ್ಮೋಸ್ಟ್ ಎಲ್ಲ ತರಕಾರಿಗಳು ಬರೀ ಈಸ್ಟ್ ವೆಸ್ಟ್ ಅಲ್ಲೇ ಇದೆಲ್ಲ ಸರ್. ಅದರಲ್ಲಿ ಸರ್ ಇದು ಈಸ್ಟ್ ವೆಸ್ಟ್ ಅಂದ್ರೆ ಅದು ಸ್ವಲ್ಪ ಕಂಪ್ನಿ ಚೆನ್ನಾಗಿದೆ, ಕಾಯಿ ಇಳುವರಿ ಚೆನ್ನಾಗಿ ಬರ್ತಾ ಇದೆ. ಬಜ್ಜಿ ತಗೊಳ್ರಿ, ಕ್ಯಾಪ್ಸಿಕಮ್ ಒಂದಿಲ್ಲ ಅನ್ಕೊಂತೀನಿ. ಬಜ್ಜಿ ತಗೊಳ್ರಿ, ಹೀರೆಕಾಯಿ ತಗೊಳ್ರಿ, ಆಗಲ್ಕಾಯಿ ತಗೊಳ್ರಿ, ಪಡುಲ್ಕಾಯಿ ತಗೊಳ್ರಿ, ಯಾವ್ ತಗೊಂಡ್ರು ಈಸ್ಟ್ ವೆಸ್ಟ್ ಅಲ್ಲೇ ವೆರೈಟಿ ಚೆನ್ನಾಗಿದೆ ಅನ್ಸುತ್ತೆ. ಹೌದು ಸರ್, ಹೌದು. ಮತ್ತೆ ಇದೆಲ್ಲ ಮಾರ್ಕೆಟಿಂಗ್ ಯಾವ ರೀತಿ ಇದೆ ಸರ್? ಇದೆಲ್ಲ ಸರ್ ಇದೆಲ್ಲ ಬಾಕ್ಸ್ ಹಾಕಿ ಮಾರ್ಕೆಟ್ ತಗೋದು ಸರ್. ಇದು ಕಾಟನ್ ಬಾಕ್ಸ್ ಎಲ್ಲ ಹಾಕಿ ಹಾಕಿದ್ರೆ ಮಾರ್ಕೆಟ್ ಚೆನ್ನಾಗಿ. ಇವಾಗ ಮಾರ್ಕೆಟ್ ಪ್ರೈಸ್ ಏನಿದೆ ಸರ್? ಇದು ಸರ್ ಇದು 15 ರೂಪಾಯಿ ಇದೆ ಸರ್. ಈಗ 15 ರೂಪಾಯಿ ಇದ್ರೆ ಪರವಾಗಿಲ್ಲ ಸರ್. ಸಾಕು. ಎಷ್ಟು ಕೆಜಿ ವರೆಗೂ ಹಾರ್ವೆಸ್ಟ್ ಮಾಡ್ತಾ ಇದ್ರಿ ಸರ್? ಇದು ಈಗ 1/2 ಎಕರೆಯಲ್ಲಿ ಇದೆ. 1/2 ಎಕರೆ ಅರ್ಧ ಎಕರೆಯಲ್ಲಿ ನಾಟಿ ಮಾಡಿದೀವಿ. ಇದು ಒಂದ್ಸಲಿ ಹಾರ್ವೆಸ್ಟ್ ಮಾಡಿದ್ರೆ ಬರುತ್ತೆ ಸರ್, 300-400 ಕೆಜಿ ಬರುತ್ತೆ ಸರ್. ಸರ್ ನನ್ನ ಪ್ರಕಾರ ನೀವು ಇದು ಎರಡನೇ ಬೆಳೆ ಆಗಿರೋದ್ರಿಂದ ಆಗಲ್ಕಾಯಿಗೆ ಸೇಮ್ ನೀವು ಏನು ಇದು ಮಾಡೇ ಇಲ್ವಲ್ಲ. ಈಗ ನೀವು ಮಾಡೋದು ಏನಂದ್ರೆ ಇದಕ್ಕೆ ಬೀಜ ನಾಟಿ ಮಾಡಿದ್ರಿ? ಹೌದು ಸರ್, ಹೌದು. ಬೀಜ ಪಾಕೆಟ್ ಏನ್ ರೇಟ್ ಇದೆ ಸರ್? ಇದು ಸರ್ ಇದು ಬೀಜ ಪಾಕೆಟ್ ಬಂದು 350 ರೂಪಾಯಿ ಇದೆ ಸರ್. ಎಷ್ಟು ಪಾಕೆಟ್ ನಾಟಿ ಮಾಡಿದ್ರೆ? ಇದು ಒಂದು 5 ಪಾಕೆಟ್ ನಾಟಿ ಮಾಡಿದೆ ಸರ್. ಹತ್ತಿರ ಅಲ್ಲಿಗೆ ಒಂದು 2,000 ರೂಪಾಯಿ ಬೀಜ ನಾಟಿ ಮಾಡಿ. ಹೌದು ಸರ್, ಹೌದು. ಹಂಗಾದ್ರೆ ರೈತರಿಗೆ ಇದ್ರಲ್ಲಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅನ್ಸುತ್ತೆ ಸರ್. ಆಗುತ್ತೆ. ಈಗ ಮಾಮೂಲಿ ಒಂದು ಬೆಳೆ ಕ್ಯಾಪ್ಸಿಕಮ್ ಏನಾದ್ರು ಬೆಳಿಬೇಕಂದ್ರೆ ಸೊ ಅಂತ ನಮ್ಮ ಅನುಭವ ಪ್ರಕಾರ 4-5 ಲಕ್ಷ ಬೇಕು ಒಂದು ಎಕರೆಗೆ. ಬೇಕಾಗುತ್ತೆ. ಬೆಲೆ 45 ರೂಪಾಯಿ ಮೇಲೆ ಹೋದ್ರೆ ವರ್ಕೌಟ್ ಆಗುತ್ತೆ, ಅದು ಫುಲ್ ಲಾಸ್ ಆಗ್ಬಿಡುತ್ತೆ. ಈ ರೀತಿ ಮಾಡ್ಕೊಂಡ್ರೆ ರೈತರಿಗೂ ಅನುಕೂಲ ಆಗ್ಬೋದಲ್ಲ? ಹೌದು ಸರ್, ಹೌದು. ನೋಡಲ್ಲ ವೀಕ್ಷಕರು, ಈಗ ರಮೇಶ್ ಅಂತೇಳಿ ನಮ್ಮ ಯಶಸ್ವಿ ಕೃಷಿಕರು, ಅವರು ನಮ್ಮ ವೀಕ್ಷಕರ ಇಂಟರ್ಕ್ರಾಪ್ ಬಗ್ಗೆ ಉತ್ತಮವಾದ, ಇದಕ್ಕಿಂತ ಉತ್ತಮವಾದ ಉದಾಹರಣೆ ಬೇರೆ ಬೇಕಾಗಿಲ್ಲ ಅಂತ ಅನ್ಕೊಂತೇನೆ. ಯಾಕೆಂದ್ರೆ ಈಗ 4 ಬೆಳೆಗಳನ್ನ ಅವರು ನಮ್ಮ ಕಣ್ಣೆದುರುಗಳನ್ನ ಈಗ ಪರಿಚಯ ಮಾಡಿಕೊಟ್ಟಿದ್ದಾರೆ. ಯಾವ ರೀತಿ ಮಾಡಬೇಕು
ಯಾವ ರೀತಿ ಮಾಡ್ಬೇಕು ಇಂಟರ್ಕ್ರಾಪ್ ಅಲ್ಲಿ ಅಂದ್ರೆ ಸಕ್ಸಸ್ಫುಲ್ ಆಗಿ ಮಾಡ್ಬೇಕಂತ ಯಾವ ರೀತಿ ಅಂತ ನಮ್ಮ ವೀಕ್ಷಕರು ಹೇಳ್ಕೊಟ್ಟಿದ್ದಾರೆ. ನಮ್ಮ ಯಶಸ್ವಿ ಕೃಷಿಗರಿಗೆ ನಮ್ಮ ಚಾನಲ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಮತ್ತೆ ಅವರೇ ಕೃಷಿ ಇದೇ ರೀತಿ ಯಶಸ್ವಿಯಾಗಿ ಮುಂದುವರಲಿ ಅಂತ ನಮ್ಮ ಚಾನಲ್ ವೀಕ್ಷಕರ ಕಡೆಯಿಂದ ಅವರಿಗೆ ಹಾರೈಸೋಣ. ನಮಸ್ಕಾರ.